ಆಗಿಂದ ಆಕ್ಚುಲಿ ಮುಳುಗಿ ವಯಸ್ಸು ಹೇಳಿ 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 ಪಾಪ ಅವ್ನು ಫೀಲ್ ಮಾಡಿಸ್ಕೊಂಡ್ರೆ ಇನ್ನು ಸ್ವೀಟ್ ಸಿಕ್ಸ್ಟೀನ್ ಇಯರ್ಸ್ ತರ ಇದೆ ನಾನು. ಸೊ ಅವ್ನಿಗೆ ಹುಟ್ಟುಹಬ್ಬದ ಹಾರ್ದಿಕ 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 ಶುಭಾಶಯಗಳು. ಗಾಡ್ ಬ್ಲೆಸ್ ಯು, ಬಿ ಹ್ಯಾಪಿ, ಬಿ ಸ್ಮೈಲಿಂಗ್, ಬಿ ಸಕ್ಸಸ್ಫುಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಫಸ್ಟ್ ಬರಾಟೆಯಿಂದ ಬರ್ತೀನಿ. ಚೇತೋರ್ ಬಗ್ಗೆ ಹೇಳಂಗೇ ಇಲ್ಲ, ಅವ್ರ ಮಾತು ಕಮ್ಮಿ ಕೆಲಸ ಜಾಸ್ತಿ ಅಂತ ಸುಮಾರು ಕಡೆ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಅವ್ರು ಮಾಡ್ತಾರ ಸಿನಿಮಾಗಳು ಕೂಡ ಎಲ್ಲರಿಗೂ ಸಕ್ಸಸ್ ಆಗಿದೆ. ಈಗ ಆಕ್ಚುಲಿ ಬರಾಟೆ ಫಸ್ಟ್ ಟೈಮ್ ಆ ಟೀಸರ್ ನೋಡಿದಾಗಲೇ ಏನಂತ ಹಿಂಗ್ ಮಾಡಿದ್ಯಾ ಅಂತ ಹೇಳಿ. ಆದ್ರೆ ಒಂದು ತುಂಬಾ ರೇಗಿಸ್ತೀನಿ ಚೇತುಗೆ, ದಯವಿಟ್ಟು ಯಾರು ಚೇತು ಆಫೀಸ್ಗೆ ಹೋಗ್ಬೇಡಿ, ಹೋದ್ರೆ ಬರೀ ಚಿತ್ರಾನ್ನ ಕಲಿಸ್ತಾನೆ ಚೇತು ಕೂತಿರ್ತಾರೆ. ಇದು ತುಂಬಾ ಸಲಿ ಬರೋಂತ ನ್ಯೂಸ್ ನಮ್ಗೆ. ಸೊ ಅದರಿಂದ ಬರೀ ಚಿತ್ರಾನ್ನ ಕಲಿಸಿ ಇಲ್ಲಿ ಅವ್ರಿಗೆ ಮಾಡ್ತಿದಾರಪ್ಪ, ಏನಾರ ಚಿಕನ್ ಮಾಡಂತಿದ್ರೆ ಯಾವ್ಯಾವ ಮಾಡ್ತೀಯ ಅಂತ ನಾನು ಹೇಳ್ತಾ ಇರ್ತೀನಿ ಯಾವಾಗ್ಲೂ. ಸೊ ಆದ್ರೆ ಚೇತುಗೆ ಆಲ್ ದಿ ಆಲ್ ದಿ ಆಲ್ ದಿ ಬೆಸ್ಟ್. ಹಾಗೆ ನಿರ್ಮಾಪಕರಿಗೆ ತುಂಬಾ ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ. ಆಮೇಲೆ ಮುರಳಿ ದೇಳಗೆ ಇಲ್ಲ, ಯು ಲುಕ್ಸ್ ಫ್ಯಾಬುಲಸ್, ಅಮೇಝಿಂಗ್. ಆಕ್ಚುಲಿ ಮುರಳಿದ ಒಂದೊಂದು ಹೇಳಕ್ ಇಷ್ಟಪಡ್ತೀನಿ. ನಾನು ಯಾವತ್ತೂ ಯಾರು ಸಿನಿಮಾ ನೋಡಿ ಹೊಟ್ಟೆ ಹೊರ್ಕೊಂಡಿರಲಿಲ್ಲ. ಉಗ್ರನ್ ನೋಡಿದ ತಕ್ಷಣ ಫೋನ್ ಮಾಡಿ ಹೇಳಿದೆ, ಆ ಸಿನಿಮಾ ನೋಡಿದ ತಕ್ಷಣ ತುಂಬಾ ಹೊಟ್ಟೆ ಉರಿದೆ ಅಂತ ಇನ್ಮೇಲೆ ನನಗೆ ಆ ಥರದ ಒಂದು ಸಿನಿಮಾ ಅಂತೇಳಿ. ಸೊ ಬರಾಟೆ ಹಾಗೆ ನಂಗೆ ಹೊಟ್ಟೆ ಉರಿಯಂಗೆ ಆಗಲಿ, ಸೊ ತುಂಬ ಚೆನ್ನಾಗಾಗಲಿ, ಸಕ್ಸಸ್ ಆಗಲಿ ಅಂತ ಹೇಳ್ತೀನಿ. ಆಮೇಲೆ ಮದಗಜ ನಮ್ಮ ಉಮಾಪತಿಯವರು ನಿರ್ಮಾಪಕರು ಅಂದದಾತರು. ಸೊ ಅವ್ರಿಗೆ ನಮ್ಮ ಡೈರೆಕ್ಟರ್ ಎಲ್ಲರಿಗೂ ಒಳ್ಳೇದಾಗಲಿ. ಟೈಟಲ್ ಇಶ್ಯೂ ಏನೂ ಇಲ್ಲ, ಯಾರು ಮಾಡಿದ್ರೆ ಏನಂತೆ ನಮ್ಮ ಕನ್ನಡ ಸಿನಿಮಾ, ಯಾರು ಮಾಡಿದ್ರೆ ಏನಂತೆ ಮಾಡ್ಬೇಕಂತ ಏನೂ ಇಲ್ಲ. ಈ ಸಿನಿಮಾ ಇಂಡಸ್ಟ್ರಿ ಹೆಂಗೆ ಅಂತಂದ್ರೆ ಯಾರಿಗೋ ಮಾಡಿರ್ತಾರೆ, ಅದು ಇನ್ಯಾರೋ ಮಾಡ್ತಾರೆ, ಮತ್ತೊಬ್ರು ಇನ್ಯಾರಿಗೋ ಸಿಗುತ್ತೆ, ಆ ತರ ಅದೃಷ್ಟ ಅವ್ರಿಗೆ ಸಿಕ್ತು. ಸೊ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ, ಎರಡು ತಿಂಡಕ್ಕೂ. ಸೊ ಸಿನಿಮಾ ಚೆನ್ನಾಗಾಗ್ಲಿ, ಬೇಗನೆ ಬನ್ನಿ, ಎಲ್ಲರಿಗೂ ರಂಗಿಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ.